ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಇವತ್ತು ನೀವೇನು ಪರೀಕ್ಷೆ ಬರೆದು ಬಂದಿರೋ ಇಂಗ್ಲೀಷು ದ್ವಿತೀಯ ಭಾಷೆ ಅದರ ಒಂದು ಪ್ರಶ್ನೆ ಪತ್ರಿಕೆಯ ಕಿ ಉತ್ತರಗಳನ್ನು ನೀಡ್ತಾ ಇದ್ದೀವಿ. ನೀವು ಬರೆದಿರ್ತಕ್ಕಂಥ ಉತ್ತರಗಳು ಸರಿ ಇದೆ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ನೋಡೋಣ ಈ ಕಿ ಉತ್ತರಗಳು ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಈಗ ನಮ್ಮ ಚಾನಲ್ನಲ್ಲಿ ಇದೇ ಫಸ್ಟ್ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಕಿ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಸ್ಟೂಡೆಂಟ್ಸ್, ಇದು ನೀವು ಇವತ್ತು ಬರೆದಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಸೊ ಇಲ್ಲಿ ಆನ್ಸರನ್ನು ನಾವು ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಸೊ ಫಸ್ಟ್ ಕ್ವಶನ್ ಬಂದು ಆನ್ ಡ್ಯಾಶ್ ಎ ಕ್ಯೂಟ್ ಲಿಟಲ್ ಚಿಕ್ ವಿತ್ ಎ ಬ್ರೌನ್ ಹೆನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರನ್ನು ನಾವೀಗ ನೋಡೋಣ, ಒಂದೇ ನಿಮಿಷ. ಸೊ ಹಿಯರ್ ದ ಮಾರ್ಕ್ ಯೂಸ್ಡ್ ಈಸ್ ದಿಸ್ ಒನ್, ಎಕ್ಸ್ಲಮೇಟರಿ ಮಾರ್ಕನ್ನು ಯೂಸ್ ಮಾಡಬೇಕು ಹೋಪ್ ಅಂತಕ್ಕಂಥದ್ದಕ್ಕೆ. ಸೊ ದೇರ್ ಫಾರ್ ಮೂಸ್ ಎ ಕೌ ಡ್ಯಾಶ್, ಕೌ ಏನು ಮಾಡ್ತದೆ, ಮೂಸ್ MOOS ಮೂಸ್ ಮಾಡ್ತದೆ. ಸೊ ದಟ್ ಫಾರ್ ದ ಕೌ ಮೂಸ್ ಅಂತಕ್ಕಂಥದ್ದು. ಮೈ ಬ್ರದರ್ ಆ್ಯಂಡ್ ಡ್ಯಾಶ್ ವೆಂಟ್ ಟು ದ ಮಾರ್ಕೆಟ್. ಮೈ ಬ್ರದರ್ ಆ್ಯಂಡ್ ಇದಕ್ಕೆ ಏನು ಮಾಡಬೇಕು, ಸೂಟಬಲ್ ಅದರ್ ಜೆಂಡರ್, ಅದರ್ ಜೆಂಡರ್ ಅಂದರೆ ಸಿಸ್ಟರನ್ನೇ ಬರೀಬೇಕು. ಬ್ರದರ್ ಅನ್ನೋದಕ್ಕೆ ಸಿಸ್ಟರ್ ಅಂತಕ್ಕಂಥದ್ದು ಅದರ್ ಜೆಂಡರ್ ಆಗಿರ್ತದೆ. ಸೊ ಆ್ಯಂಡ್ OREL WF, ಸೊ ಇದನ್ನು ನಾವು ರಿಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಲೆಟರ್ಸ್ ಟು ಗೆಟ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಇಲ್ಲಿ ಫೋರ್ ವೆಲ್ಲು, ಫ್ಲೋರ್ ಎವು ಐತೆ, ಫ್ಲವರ್ ಐತೆ ಇದೆ. ಸೊ ಆ್ಯಕ್ಚುಲಿ ಇಲ್ಲಿ ಫ್ಲವರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತದೆ. ಸೊ ದೇರ್ ಫಾರ್ ಇಲ್ಲಿ FLOWER ಫ್ಲವರ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು. FLOWER FLOWER ಫ್ಲವರ್ ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಬೆಂಚ್ ಈಸ್, ಬೆಂಚ್ಗೆ ES ಅನ್ನು ಸೇರಿಸಬೇಕು, ಬೆಂಚಸ್. ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿದೆ. ಸೊ ನೆಕ್ಸ್ಟು ಬಂದು ಮುಂದಿನ ಕ್ವಶನನ್ನು ನೋಡ್ತಾ ಹೋಗೋಣ. ಎಸ್, ದ ಕ್ಲಾಕ್ ವಾಸ್ ಬ್ರೋಕನ್. ಕ್ಲಾಕ್ಗೆ ಅಂಡರ್ಲೈನ್ ಮಾಡಿದರೆ ಅದು ಅಂಡರ್ಲೈನ್ ವರ್ಡ್ ಈಸ್ ಎ ಕ್ಲಾಕ್ ಅಂತಕ್ಕಂಥದ್ದು ಇಟ್ ಇಸ್ ಎ ನೌನ್ ಅನ್ನು ಯೂಸ್ ಮಾಡಿ, ನೌನ್ ಅಂತಕ್ಕಂಥದ್ದು ಯೂಸ್ ಮಾಡಿರೋದು. ಸೊ ದೇರ್ ಫಾರ್ ಇಟ್ ಈಸ್ ಎ ನೌನ್. ದ ಕಿಟನ್ ಈಸ್ ಸಿಟಿಂಗ್ ಡ್ಯಾಶ್ ದ ಬಾಕ್ಸ್. ದ ಕಿಟನ್ ಈಸ್ ಸಿಟಿಂಗ್ ಇನ್ ದ ಬಾಕ್ಸ್, ಇನ್ಸೈಡ್ ದ ಬಾಕ್ಸ್. ದೇರ್ ಫಾರ್ ಇಲ್ಲಿ ಇನ್ಸೈಡ್ ದ ಬಾಕ್ಸ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ನೋಡೋಣ. ಕಾರ್ತಿಕ್ ಈಸ್ ರಿಚ್ ಬಟ್ ಈಸ್ ಬ್ರದರ್ ಈಸ್ ಡ್ಯಾಶ್. ದ ಅಪೋಸಿಟ್ ವರ್ಡ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದರೆ ರಿಚ್ ಅನ್ನೋದಕ್ಕೆ ಅಪೋಸಿಟ್ ವರ್ಡ್ ಪೂರ್ ಅಂತಕ್ಕಂಥದ್ದು ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಬಂದು ರೋಶಿನಿ ಡ್ಯಾಶ್ ವೀಕ್ ಅಂಡ್ ಟೈರ್ಡ್ ಅಂತ ಇದೆ. ಲುಕ್ ಅಂತ ಇದೆ, ಪಾಸ್ಟೆನ್ಸ್ ಫಾರಮನ್ನು ಬರೀಬೇಕಂತ ಕೇಳಿದರೆ ಲುಕ್ಗೆ ಲುಕ್ಡ್ ಅಂತಕ್ಕಂಥದ್ದು ಪಾಸ್ಟೆನ್ಸ್ ಫಾರಮ್ ಆಗ್ತದೆ. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ದ ಕಲರ್ ಆಫ್ ದ ರೈಪ್ ಬನಾನಾ ಈಸ್ ಡ್ಯಾಶ್ ಅಂತ ಕೇಳಿದರೆ ರೈಪ್ ಬನಾನಾ ಅಂದರೆ ಹಣ್ಣಾಗಿರುವಂತಹ ಬಾಳೆಹಣ್ಣು ಅಂತ ಅರ್ಥ. ಅದಕ್ಕೆ ಹಣ್ಣಾಗಿರೋ ಬಾಳೆಹಣ್ಣು ಯಾವ ರೀತಿ ಇರ್ತದೆ, ಯೆಲ್ಲೋ ಕಲರ್ ಇರ್ತದೆ. ದಟ್ ಈಸ್ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ 11-23 ಆಸ್ ಡೈರೆಕ್ಟೆಡ್ ಅಂತ ಇದೆ. ಇಲ್ಲಿ ಏನು ಕೇಳಿದಾರೋ ಆ ಥರ ಬರೀಬೇಕು. ಸಾಲ್ವ್ ದ ರಿಡಲ್, ವಾಟ್ ಕಮ್ಸ್ ಡೌನ್ ಬಟ್ ನೆವರ್ ಗೋಸ್ ಅಪ್. ಯಾವುದು ಕೆಳಗಡೆ ಬರ್ತದೆ ವಾಪಸ್ ಹೋಗಲ್ಲಪ್ಪ ಅಂತಂದರೆ ರೈನ್ ಅಂತಕ್ಕಂಥದ್ದು. ಸೊ ರೈನ್ ಕಮ್ಸ್ ಡೌನ್ ಬಟ್ ಇಟ್ ಕಾನ್ ನೆವರ್ ಗೋ. ಸೊ ಹಾಗಾಗಿ ರೈನ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು. ನೆಕ್ಸ್ಟ್, ರೈಟ್ ದ ಸೂಟಬಲ್ ರೈಮಿಂಗ್ ವರ್ಡ್ ಫಾರ್ ದ ಗಿವನ್ ವರ್ಡ್. ಬಿನ್ ಟಿನ್ ಇದೆ, ಫ್ಯಾನ್ಗೆ ನೀವು ರ್ಯಾನ್ ಬರೀಬೋದು, ಫ್ಯಾನ್ಗೆ ರ್ಯಾನ್ ಅಂತಕ್ಕಂಥದ್ದು ಬರೀಬೋದು. ಕ್ಯಾನ್ ಅಂತ ಬರೀಬೋದು, ಫ್ಯಾನ್ಗೆ CAN ಕ್ಯಾನ್ ಬರೀಬೋದು. ಸೊ ಯಾವುದು ಬರೆದ್ರೂ ಸಹ ಅಲ್ಲಿ ನಿಮಗೆ ಕರೆಕ್ಟಾಗಿ ಪ್ರೊನೌನ್ಸೇಷನ್ ಅದೇ ಥರ ಬರಬೇಕು. ಫ್ಯಾನ್, ರ್ಯಾನ್, ಕ್ಯಾನ್ ಇವೆಲ್ಲವನ್ನೂ ಸಹ ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್. ಮೇರಿ ವೆಂಟ್ ಟು ದ ಶಾಪ್, ಮೇರಿ ಬಾಟ್ ಎ ಕ್ರಿಸ್ಮಸ್ ಟ್ರೀ. ಸೊ ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಸೂಟಬಲ್ ಪ್ರನೌನ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್. ಸೊ ಈ ಮೆರ್ರಿ ಅನ್ನೋದಕ್ಕೆ ಬಿಟ್ಟು ನಾವು ಪ್ರನೌನ್ನ ಯೂಸ್ ಮಾಡಬೇಕು. ಮೆರ್ರಿ ವೆಂಟ್ ಟು ದ ಶಾಪ್. ಸೊ ಮೆರಿ ಅಂತಕ್ಕಂಥ ಇಲ್ಲಿ ಶಿ ಲೇಡಿ ಆಗಿರೋದ್ರಿಂದ ವಿ ಹ್ಯಾವ್ ಟು ಯೂಸ್ ಶೀಯನ್ನು ಇಲ್ಲಿ ಯೂಸ್ ಮಾಡಬೇಕು. ಮೆರಿ ವೆಂಟ್ ಟು ಶಾಪ್. ಸೊ ದೇರ್ ಫಾರ್ ಇಲ್ಲಿ ಈ ಪೆನ್ ಸರಿಯಾಗಿ ಬರೀತಾ ಇಲ್ಲ, ಶೀ ಅನ್ನೋದನ್ನು ಯೂಸ್ ಮಾಡಬೇಕು.
ಶಿ ಬಾಟ್ ಎ ಕ್ರಿಸ್ಮಸ್ ಟ್ರೀ ಅಂತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಬಂದು ಕ್ವಶನ್ ಬಂದು ರೀರೈಟ್ ದ ಗಿವನ್ ರೈಮ್. ಸಾರಿ, ರೀಡ್ ದ ಗಿವನ್ ರೈಮ್, ಈ ರೈಮ್ ಅನ್ನು ಓದಬೇಕು. ಅಂಡ್ ಆಲ್ಸೋ ಇಲ್ಲಿ ಐಡೆಂಟಿಫೈ ದ ವರ್ಡ್ ದಟ್ ಈಸ್ ರಿಪೀಟೆಡ್ ದ ಮೋಸ್ಟ್, ಯಾವುದು ಮೋಸ್ಟ್ ಆಗಿ ರಿಪೀಟ್ ಆಗಿದೆ ಅದನ್ನು ನೀವಿಲ್ಲಿ ಐಡೆಂಟಿಫೈ ಮಾಡಬೇಕಾಗ್ತದೆ. ಸೊ ನೋಡ್ರಿ, ಯಾವುದು ರಿಪೀಟ್ ಆಗಿರೋದು ಅಂದರೆ ಲಿಟ್ಲ್ 1 2 3 4, 4 times 5 times 6 times ರಿಪೀಟ್ ಆಗಿದೆ. ಸೊ ಹೈಯೆಸ್ಟ್ ರಿಪೀಟ್ ಆಗಿರೋದು ಅದು. ಇಲ್ಲಿ 2 ಅನ್ನೋದು 2 times ಮಾತ್ರ ಆಗಿದೆ, ಬಟ್ ಲಿಟ್ಲ್ ಅನ್ನೋದೇ ಜಾಸ್ತಿ ರಿಪೀಟ್ ಆಗಿರೋದ್ರಿಂದ ಲಿಟ್ಲ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ರೈಟ್ 4 words ರಿಲೇಟೆಡ್ ಟು ದ ಗಿವನ್ ವರ್ಡ್. ಸೊ ಇಲ್ಲಿ 4 words ನಾವು ಬರೀಬೇಕು ಮಾರ್ಕೆಟ್ಗೆ. ಸೊ ಮಾರ್ಕೆಟ್ಗೆ ಏನೇನನ್ನು ಯೂಸ್ ಮಾಡ್ಬೋದಪ್ಪ ಅಂದರೆ ಮಾರ್ಕೆಟ್ ವೆಂಡರ್ಸ್ ಅಂತ ಬರಿಬೋದು, VENDORS ವೆಂಡರ್ಸ್ ಅಂತ ಬರಿಬೋದು. ಆ್ಯಂಡ್ ಆಲ್ಸೋ ಮಾರ್ಕೆಟ್ ಇದಕ್ಕೆ ಗೂಡ್ಸ್ ಅಂತ ಬರಿಬೋದು, ಮಾರ್ಕೆಟ್ ಗೂಡ್ಸ್, GOODS ಮಾರ್ಕೆಟ್ ಗೂಡ್ಸ್ ಅಂತ ಬರಿಬೋದು. ಆ್ಯಂಡ್ ಆಲ್ಸೋ ಮಾರ್ಕೆಟಲ್ಲಿ ಏನು ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು, ಮಾರ್ಕೆಟ್ ಶಾಪಿಂಗ್ ಅಂತ ಯೂಸ್ ಮಾಡ್ಬೋದು. ದಿಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಶಾಪಿಂಗ್. ಆ್ಯಂಡ್ ಆಲ್ಸೋ ಮಾರ್ಕೆಟ್ ಸ್ಟಾಲ್ಗಳು, ಸೊ ಮಾರ್ಕೆಟ್ ಸ್ಟಾಲ್ಸ್ಗಂತ ಯೂಸ್ ಮಾಡ್ಬೋದು. ಅಂಗಡಿಗಳು, ಮಾರ್ಕೆಟ್ನಲ್ಲಿ ಅಂಗಡಿಗಳನ್ನು ಹಾಕಿರ್ತಾರೆ, STALSS. ಸೊ ಈ ಥರ ನೀವು ವರ್ಡ್ಸನ್ನು ಯೂಸ್ ಮಾಡ್ಬೋದು. ಸೊ ದೆನ್ ಮೇಕ್ 4 words ಫಾರ್ಮ್ ಆಫ್ ದ ಗಿವನ್ ವರ್ಡ್. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದಕ್ಕೆ ಇದಕ್ಕೆ 4 words ಇದೇ ಮೇಕ್ 4 words ಫ್ರಮ್ ದ ಗಿವನ್ ವರ್ಡ್. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು 4 words ಬರಿಬೋದು. ಯಾವ್ಯಾವ್ದು ಬರಿಬೋದಪ್ಪ ಅಂತಂದರೆ ಎಕ್ಸ್ಪೀರಿಯನ್ಸ್ ಅನ್ನೋದ್ರಲ್ಲಿ ಗಿವನ್ ವರ್ಡ್. ಸೊ ಇದನ್ನೇ ಯೂಸ್ ಮಾಡಿಕೊಂಡು ನಾವು ಬರಿಬೇಕಾಗ್ತದೆ. ನೋಡೋಣ ಈಗ ಯಾವ್ಯಾವ ವರ್ಡ್ಸನ್ನು ನಾವಿಲ್ಲಿ ಇದರಲ್ಲಿ ಯೂಸ್ ಮಾಡ್ಕೊಂಡು ಬರಿಬೋದು ಅಂತ. ಸೊ ಸ್ಟೂಡೆಂಟ್ಸ್, ಇಲ್ಲಿ ಎಕ್ಸ್ಪೆನ್ಸ್ ಬರಿಬೋದು, ಪ್ರಿನ್ಸ್ ಬರಿಬೋದು, ಎಕ್ಸ್ಪೈರ್ ಬರಿಬೋದು, ಮತ್ತು ಪೀರನ್ನು ನಾವಿಲ್ಲಿ ಯೂಸ್ ಮಾಡಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಇಲ್ಲಿರೋ ಲೆಟರ್ಸನ್ನು ಯೂಸ್ ಮಾಡಿನೇ ನಾವು ಬರಿಬೇಕಾಗ್ತದೆ. ಸೊ ನೆಕ್ಸ್ಟ್ ಇದು ಬಂದು ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಆಫ್ ಯುವರ್ ಓನ್ ಯೂಸಿಂಗ್ ದ ಗಿವನ್ ವರ್ಡ್ಸ್ ಅಂತ ಇದೆ. ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಏನು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡ್ಬೋದಪ್ಪ ಅಂತಂದರೆ, ಮೈ ಫ್ರೆಂಡ್ ಆ್ಯಂಡ್ ಐ ವೆಂಟ್ ಟು ಹೈಕ್ ಇನ್ ದ ಮೌಂಟೈನ್ಸ್, ಮೈ ಫ್ರೆಂಡ್ ಆ್ಯಂಡ್ ಐ ವೆಂಟ್ ಟು ದ ಮಾರ್ಕೆಟ್, ಆ ಥರ ಬರಿಬೋದು. ಸೊ ಫ್ರೆಂಡ್ ಅನ್ನೋದಲ್ಲಿ, ಸೊ ಸುರೇಶ್ ವಾಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಬರಿಬೋದು. ಸೊ ಯಾವ ಥರನಾರ ಫ್ರೆಂಡನ್ನು ನೀವು ಯೂಸ್ ಮಾಡ್ಬೋದು. ಫುಡ್ ಅಂತ ಕೇಳಿದರೆ, ಸೊ ಎ ಗುಡ್ ಫುಡ್ ಗಿವ್ಸ್ ಅಸ್ ಹೆಲ್ತ್ ಅಂತ ಬರಿಬೋದು, ಒಳ್ಳೆ ಫುಡ್ ಹೆಲ್ತನ್ನು ಕೊಡ್ತದೆ ಅಂತೇಳಿ ಬರಿಬೋದು. ಆ್ಯಂಡ್ ಆಲ್ಸೋ ಮಿಲ್ಕ್ ಈಸ್ ಎ ಕಂಪ್ಲೀಟ್ ಫುಡ್ ಅಂತ ಬರಿಬೋದು, ಹೌದಾ. ಸೊ ಯಾವ್ದಾರನ್ನು ನೀವು ಯೂಸ್ ಮಾಡಿಕೊಂಡು ಬರೀಲಿಕ್ಕೆ ಬರ್ತದೆ. ಆ್ಯಂಡ್ ದೆನ್ ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ಸಾಲ್ವ್ ದ ಕ್ರಾಸ್ವರ್ಡ್ ಪಜಲ್ ಅಂತ ಇದೆ. ಸೊ ಇಲ್ಲಿ ಕ್ರಾಸ್ವರ್ಡ್ ಪಜಲಲ್ಲಿ WATER ವಾಟರ್ ಅಂತ ಫಿಲ್ ಮಾಡ್ಬೋದು. ಇಲ್ಲಿ BRUSH ಬ್ರಷ್ ಅಂತ ಮಾಡ್ಬೋದು, SOAP ಸೋಪ್ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಯು ಡ್ರಿಂಕ್ ಇಟ್ ಎವರಿ ಡೇ, ಸೊ ವಾಟರ್. ಸೊ ಯು ಯೂಸ್ ದಿಸ್ ಟು ಟೇಕ್ ಬಾತ್, ಸೊ ಬಾತಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. TWELL ಟವೆಲ್. ಆ್ಯಂಡ್ ಆಲ್ಸೋ ಯು ಕ್ಲೀನ್ ಅವರ್ ಟೀತ್ ವಿತ್ ದಿಸ್ ಬ್ರಷ್ಷು. ಆ್ಯಂಡ್ ಆಲ್ಸೋ ಯು ವೈಪ್ ಯುವರ್ ಬಾಡಿ ವಿತ್ ದಿಸ್. ಸೊ ಯಾವುದಪ್ಪ ಅಂದರೆ ಟವೆಲ್, ಸಾರಿ ಇದು ಸೋಪು. ಇಲ್ಲಿ ಯೂಸ್ ದಿಸ್ ಟು ಟೇಕ್ ಬಾತ್, ಇದು ಸೋಪ್ ಇದು. ಸೊ ಈ ಥರ ಇವನ್ನ ವರ್ಡ್ಸನ್ನು ಯೂಸ್ ಮಾಡಿ ನೀವು ಬರೀಬೇಕು. ಸೊ ಡ್ರಾ ದ ಪಿಕ್ಚರ್ ಆಫ್ ಯುವರ್ ಫೇವರೇಟ್ ಫ್ರೂಟ್. ನಿಮಗೆ ಯಾವುದು ಬೇಕೋ ಆ ಫ್ರೂಟನ್ನು ಬರಿಬೋದು, ಮ್ಯಾಂಗೋ, ಆ್ಯಪಲ್, ಯಾವ್ದಾರು ಬರಿಬೋದು. ಕಲರ್ ಮಾಡ್ಬೋದು, ಕಲರ್ ಇದ್ದರೆ ಕಲರ್ ಮಾಡ್ಬೋದು. 3 marks ಇರುತ್ತೆ ನಿಮಗೆ. ರೀಡ್ ದ ಗಿವನ್ ರೈಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಇನ್ ದ ಫಾಲೋಯಿಂಗ್. ಸೊ ಈ ರೈಮನ್ನು ಓದ್ಕೊಂಡು ಕ್ವಶನ್ಸ್ಗೆ ಆನ್ಸರನ್ನು ಮಾಡಬೇಕು. ಹೂ ಹ್ಯಾಡ್ ವಿಚ್ ಒನ್ ಈಸ್ ವೈಟ್. ಸೊ ದ ಕ್ವಶನ್ ನಂಬರ್ ಈಸ್ ದಟ್ ಈಸ್ 20. ಸೊ ಹೂ ಹ್ಯಾಡ್ ಪ್ಲೆಂಟಿ ಆಫ್ ಮನಿ ಅಂತ ಇದೆ. ಸೊ ದ ಬೇರ್ ಆ್ಯಂಡ್ ಬನ್ನಿ ಹ್ಯಾಡ್ ಪ್ಲೆಂಟಿ ಆಫ್ ಮನಿ. ಸೊ ಇಲ್ಲಿ ಏನು ಬರಿಬೇಕು ನೀವು, ಹೂವನ್ನು ತೆಗೆದುಬಿಟ್ಟು ದ ಬೇರ್ ಆ್ಯಂಡ್ ಬನ್ನಿ ಅಂತ ಬರಿಬೇಕು. ದ ಬೇರ್ ಆ್ಯಂಡ್ ಬನ್ನಿ ಆರ್ ದ ಪ್ಲೆಂಟಿ ಆಫ್ ಮನಿ.
ವೈ ಡಿಡ್ ದೇ ಗೋ ಟು ದ ಸ್ಟೋರ್? ಸೊ ದೇ ವೆಂಟ್ ಟು ದ ಸ್ಟೋರ್ ಫಾರ್ ಕ್ಯಾರೆಟ್ಸ್ ಆ್ಯಂಡ್ ಹನಿ. ಫಾರ್ ವಾಟ್ ಪರ್ಪಸ್ ದೇ ಗೋ ಟು ದ ವೆಂಟ್ ಟು ದ ಸ್ಟೋರ್? ಸೊ ಫಾರ್ ಕ್ಯಾರೆಟ್ ಆ್ಯಂಡ್ ಹನಿ. ಫಾರ್ ಕ್ಯಾರೆಟ್ ಆ್ಯಂಡ್ ಹನಿ, ಎಚ್ ಒ ಎನ್ ಇ ವೈ. ಸೊ ಈ ಪೆನ್ ಸರಿಯಾಗಿ ಬರೀತಾ ಇಲ್ಲ. ಎಚ್ ಒ ಎನ್ ಇ, ಕ್ಯಾರೆಟ್ ಆ್ಯಂಡ್ ಹನಿ ತರಲಿಕ್ಕೋಸ್ಕರ ಹೋದರು. ಆ್ಯಂಡ್ ವಾಟ್ ಡಿಡ್ ದ ಮ್ಯಾನ್ ಇನ್ ದ ಶಾಪ್ ಆಸ್ಕ್ ಫಾರ್? ಮ್ಯಾನ್ ಇನ್ ದ ಶಾಪ್ ಆಸ್ಕ್ ಫಾರ್ ಮನಿ. ಸೊ ಆ ಮ್ಯಾನ್ ಏನು ಕೇಳ್ತಾನಪ್ಪ ಅಂತಂದರೆ ಮನಿ ಅಂತ ಕೇಳ್ತಾನೆ. ಸೊ ಇಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ರೈಟ್ ದ ಮೀನಿಂಗ್ಫುಲ್ ಸ್ಟೋರಿ ಆಫ್ ಹೆಲ್ಪಿಂಗ್ ದಿಸ್ ಪಿಕ್ಚರ್. ಈ ಪಿಕ್ಚರನ್ನ ಯೂಸ್ ಮಾಡಿಕೊಂಡು ಹೆಲ್ಪ್ಫುಲ್ ಸ್ಟೋರಿಯನ್ನು ಬರಿಬೇಕು. ಸೊ ಏನು ಬರಿಬೋದಪ್ಪ ಅಂತಂದರೆ ಎ ಡಾಗ್ ಸಾಯೆ ಬೋನ್. ಎ ಡಾಗ್ ಸಾಯೆ ಬೋನ್, ಇಲ್ಲಿ ಬೋನನ್ನು ನೋಡ್ತು. ಆ್ಯಂಡ್ ಪಿಕ್ ಇಟ್ ಇನ್ ಇಟ್ಸ್ ಮೌತ್. ಪಿಕ್ ದ ಬೋನ್ ಇನ್ ಇಟ್ಸ್, ಪಿಕ್ ಇಟ್ ಇನ್ ಇಟ್ಸ್ ಮೌತ್. ಸೊ ಅದರ ಮೌತಲ್ಲಿ ಏನು ಮಾಡ್ತೋ ಅದನ್ನು ಕಚ್ಕೊಂಡು ಬಂತದು. ಪಿಕ್ ಇಟ್ಸ್ ಇನ್ ಇಟ್ಸ್ ಮೌತ್. ಆ್ಯಂಡ್ ಪಾಸಸ್ ಥ್ರೂ ದ ಬ್ರಿಡ್ಜ್ ಬ್ರಿಡ್ಜ್ ಥ್ರೂ ಪಾಸ್ ಆಗ್ತಾ ಇತ್ತು. ಸೊ ಸ್ಪೆಲ್ಲಿಂಗ್ ಇಲ್ಲಿ ಕರೆಕ್ಟಾಗಿ ಬರೆದಿಲ್ಲ. ಸೊ ನೆಕ್ಸ್ಟ್ ಏನಾಯಿತು, ಇಟ್ ಸೀಸ್ ದ ಆರ್ ಇಟ್ ಅಬ್ಸರ್ವ್ ಇಟ್ಸ್ ಇಮೇಜ್ ಇನ್ಸೈಡ್ ದ ವಾಟರ್. ಅದು ವಾಟರ್ ಒಳಗಡೆ ಅದರ ಇಮೇಜನ್ನು ನೋಡ್ಕೊಳ್ತು. ಸೊ ಆಮೇಲೆ ಏನಾಯಿತು, ಸೊ ಇನ್ನೊಂದು ನಾಯಿ ಇದೆ ಅಂತೇಳಿ ಬೊಗಳಕ್ಕೆ ಹೋಯಿತು. ಸೊ ಇಟ್ ಬಾರ್ಕ್ಸ್. ಇಲ್ಲಿ ಪೂರ್ತಿ ಒಂದು ಸೆಂಟೆನ್ಸ್ ಸಾರಿ ಇಲ್ಲಿದೆ ಕೆಳಗಡೆ, ಅದನ್ನೇ ನೋಡಿಕೊಂಡು ನೀವೇನು ಮಾಡಬೇಕು ಸ್ಟೋರಿನ ಬರೀಬೋದು. ಓಕೆ, ಸೊ ಇದು ಸ್ಟೋರಿ ಈ ಥರ ಬರಿಬೋದು, ಇಲ್ಲ ಅಂತಂದರೆ ಸ್ಟೋರಿ ರೆಡಿ ಮಾಡಿ ತಗೋತೀನಿ ಒಂದೇ ನಿಮಿಷ. ಸೊ ಸ್ಟೂಡೆಂಟ್ಸ್, ಇದಕ್ಕೆ ಒಂದು ಸ್ಟೋರಿನ ನೋಡೋಣ. ಏ ಒನ್ ಡೇ ಎ ಹಂಗ್ರಿ ಡಾಗ್ ನೇಮ್ಡ್ ಮ್ಯಾಕ್ಸ್ವೆಲ್. ಎಷ್ಟನೇದು ಇದು ಕ್ವಶನ್ನು? 21, 24 ಆಗ್ಬಿಟ್ಟಿದೆ ಅದು. ಸೊ ದಿಸ್ ಇಸ್ ಆಫ್ 21. ಸೊ ಒನ್ ಡೇ ಹಂಗ್ರಿ ನೇಮ್ಡ್ ಮ್ಯಾಕ್ಸ್ ವೆಂಟ್ ದ ಕ್ವೆಸ್ಟ್ ಫಾರ್ ದ ಫುಡ್. ಈ ಸ್ಟಂಬಲ್ಡ್ ಅಪಾನ್ ಎ ಬೋನ್ ಲೈಯಿಂಗ್ ನಿಯರ್ ದ ಟ್ಯಾಂಕ್ ವೆಲ್ ಫೋನ್. ಆ್ಯಸ್ ಮ್ಯಾಕ್ಸ್ ಬೆಂಡ್ ಡೌನ್ ಇಟ್ ಟು ಪಿಕಪ್ ದ ಬೋನ್, ಈ ಕಾಟ್ ಸೈಟ್ ಆಫ್ ದ ರಿಫ್ಲೆಕ್ಷನ್ ಇನ್ ದ ವಾಟರ್. ರಿಫ್ಲೆಕ್ಷನ್ ನೋಡುತ್ತೆ. ಮಿಸ್ಟೇಕಿಂಗ್ ಇಟ್ ಅನದರ್ ಡಾಗ್ ವಿತ್ ಅನದರ್ ಬೋನ್, ಮ್ಯಾಕ್ಸಿ ಗ್ರೀಡಿ ಇನ್ಸ್ಟಿಂಕ್ಟ್ಸ್ ಕಿಕ್ಡ್ ಇನ್. ಈ ಲಂಗ್ಡ್ ಟುವರ್ಡ್ಸ್ ದ ವಾಟರ್ ಆ್ಯಂಡ್ ಬಾರ್ಕಿಂಗ್ ಫೈರ್ಸ್ಲಿ ಅಟ್ ಈಸ್ ಓನ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ನೋಡಿ ಬೊಗಳುತ್ತದೆ, ಮೂಳೆ ಬಿದ್ದೋಗುತ್ತೆ. ಸೊ ದಿಸ್ ಈಸ್ ದ ಸ್ಟೋರಿ. ಆ್ಯಂಡ್ ನೌ ವಿ ಆರ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, 22nd. ವೇರ್ ಡಿಡ್ ಶ್ರೀಕಾಂತ್ ಗೋ ಟು ವಿತ್ ಇಸ್ ಫ್ರೆಂಡ್? ಸೊ ಈ ನಾಲ್ಕಕ್ಕೂ ಸಹ ಕ್ವಶನನ್ನು ನೋಡ್ಕೊಳ್ರಿ, ಆನ್ಸರನ್ನು ನಾನು ಇಲ್ಲಿ ನಿಮಗೆ ಕೊಡ್ತೇನೆ. ಸೊ ಶ್ರೀಕಾಂತ್ ವೆಂಟ್ ದ ಸರ್ಕಸ್ ವಿತ್ ಈಸ್ ಫ್ರೆಂಡ್ಸ್. ಶ್ರೀಕಾಂತ್ ಫಾದರ್ ಬಾಟ್ ಟಿಕೆಟ್ಸ್ ಫಾರ್ ದ ಸರ್ಕಸ್. ದ ಮಂಕಿ ವಾಸ್ ಡೂಯಿಂಗ್ ಸ್ಟಂಟ್ಸ್ ಆನ್ ದ ರೋಪ್. ಟೈಟಲ್ ಏನು ಕೊಡ್ಬೋದು? ದ ಫನ್ ಅಟ್ ದ ಸರ್ಕಸ್ ಅಂತೇಳಿ ಟೈಟ್ಲನ್ನು ಕೊಡ್ಬೋದು. ಆ್ಯಂಡ್ ದೆನ್ 4-5 ಸೆಂಟೆನ್ಸಸ್ ಅಬೌಟ್ ದ ಫೆಸ್ಟಿವಲ್ ಯು ಲೈಕ್ ಆ್ಯಂಡ್ ಹೌ ಯು ಸೆಲೆಬ್ರೇಟ್. ಸೊ ಒಂದು 4-5 ಸೆಂಟೆನ್ಸನ್ನು ಬರೀಬೋದು. ಸೊ ಇಲ್ಲಿ ಜಾಸ್ತಿ ಇದೆ, ನಿಮ್ಮದೇ ಆದಂಥ ಒಂದಷ್ಟು ಇದನ್ನು ನೀವು ಬರೀಬೋದು, ಹೆಂಗೆ ಇದು ಮಾಡ್ತೀರಿ ಅಂತೇಳಿ. ಸೊ ಇದಿಷ್ಟೊಂದು ಬೇಕಾಗಿಲ್ಲ. ಸೊ ಇದು ಒನ್ ಫೆಸ್ಟಿವಲ್ ಐ ಎಂಜಾಯ್ ಸೆಲೆಬ್ರೇಟಿಂಗ್ ದೀಪಾವಳಿ ದಿವಾಳಿ ಆ್ಯಂಡ್ ಆಲ್ಸೋ ನೋನ್ ಆಸ್ ದ ಫೆಸ್ಟಿವಲ್ ಆಫ್ ಲೈಫ್. ಡ್ಯೂರಿಂಗ್ ದಿವಾಳಿ ಮೈ ಫ್ಯಾಮಿಲಿ ಆ್ಯಂಡ್ ಡೆಕೋರೇಟ್ ಅವರ್ ಹೋಮ್ಸ್ ವಿತ್ ಕಲರ್ಫುಲ್ ರಂಗೋಲಿ ಪ್ಯಾಂಟರ್ನ್ಸ್ ಆ್ಯಂಡ್ ಲೈಟ್ ಕ್ಲೇ ಲ್ಯಾಂಪ್ಸ್ ಕಾಲ್ಡ್ ದಿಯಾಸ್. ವಿ ಎಕ್ಸ್ಚೇಂಜ್ ಗಿಫ್ಟ್ ಸ್ವೀಟ್ಸ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇನ್ ದ ಈವನಿಂಗ್. ಸೊ ವಿ ಗ್ಯಾದರ್ ಫಾರ್ ಪೂಜಾ ಸೆರೆಮನಿ ಫಾಲೋಡ್ ಬೈ ದ ಫೈರ್ ಕ್ರ್ಯಾಕ್ಸ್. ಸೊ ಇಷ್ಟು ಬರೆದ್ರೆ ಸಾಕು, ಇದು ಇದಾಗ್ತದೆ. ಸೊ ನೆಕ್ಸ್ಟ್ ಬಂದು, ಸೊ ಅಲ್ಲಿಗೆ ಎಲ್ಲ ಕ್ವಶನ್ಸು ಮುಗೀತು ಸ್ಟೂಡೆಂಟ್ಸ್. ಎಲ್ಲ ಕ್ವಶನ್ಗೂ ಸಹ ಆನ್ಸರನ್ನು ನೀಡಿದ್ದೇನೆ. ಸೊ ಈ ಕ್ವಶನ್ಸು ನಿಮಗೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.